ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರ ನೇಮಕವಾಗಿದೆ. ನಿವೃತ್ತ ಐಎಎಸ್ ಅಧಿಕಾರಿ ಸಿ ಜೈರಾಮ್ ಅವರನ್ನ ನೇಮಕಗೊಳಿಸಲಾಗಿದೆ. ಅಧ್ಯಕ್ಷರಾಗಿ ನೇಮಕ ಮಾಡಿ ಸಿಎಂ ಕುಮಾರಸ್ವಾಮಿ ಈ ಆದೇಶವನ್ನ ಹೊರಡಿಸಿದ್ದಾರೆ. ಅಧ್ಯಕ್ಷ ಸ್ಥಾನದ ಮೇಲೆ ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಸುಧಾಕರ್ ಕಣ್ಣಿಟ್ಟಿದ್ರು, ಆದರೆ ಅವರಿಗೆ ಮುಖಭಂಗ, ಒಂಥರ ನಿರಾಸೆಯಾಗಿದೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಮುಖ್ಯಸ್ಥರ ನೇಮಕವಾಗಿದೆ. ನಿವೃತ್ತ ಐಎಎಸ್ ಅಧಿಕಾರಿ ಸಿ ಜೈರಾಮ್ ಅವರನ್ನ ನೇಮಕ ಮಾಡಿದ್ದಾರೆ. ಸಿಎಂ ಕುಮಾರಸ್ವಾಮಿ ಆದೇಶವನ್ನ ಹೊರಡಿಸಿದ್ದಾರೆ. ಈ ಬಗ್ಗೆ ಡಾಕ್ಟರ್ ಸುಧಾಕರ್, ಚಿಕ್ಕಬಳ್ಳಾಪುರ ಶಾಸಕ, ಇವರು ಕೂಡ ಈ ಒಂದು ನಿಗಮ ಮಂಡಳಿ ಮೇಲೆ ತಮ್ಮ ಕಣ್ಣನ್ನ ಇಟ್ಟಿದ್ರು. ಕೆಲವೊಂದು ಕಾರಣಾಂತರಗಳಿಂದ ಅದನ್ನ ತಡೆ ಹಿಡಿಯಲಾಗಿತ್ತು, ಅದನ್ನ ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳೋಣ ಅಂತೇಳಿ ಕುಮಾರಸ್ವಾಮಿ ಹೇಳಿದ್ರು. ಅದನ್ನ ಕಾರಣಾಂತರಗಳಿಂದ ತಡೆ ಹಿಡಿಯಲಾಗಿತ್ತು. ಆದರೆ ಇದೀಗ ನಿವೃತ್ತ ಐಎಎಸ್ ಅಧಿಕಾರಿ ಜೈರಾಮ್ ಅವರನ್ನ ನೇಮಕ ಮಾಡಲಾಗಿದೆ. ಮುಂದೆ ಸುಧಾಕರ್ ಸಚಿವ ಸ್ಥಾನ ಸಿಗಲಿಲ್ಲ ಅಂತೇಳಿ ನಿರಾಸೆಗೊಂಡಿದ್ರು. ಈಗ ಇದು ಕೂಡ ಅವ್ರ ಕೈ ತಪ್ಪೋಗಿದೆ. ಹಾಗಾದ್ರೆ ಸುಧಾಕರ್ ಅವರ ಮುಂದಿನ ನಿಲುವೇನಾಗಿರುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ನಿವೃತ್ತ ಐಎಎಸ್ ಅಧಿಕಾರಿ ಜೈರಾಮ್ ಅವರನ್ನ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ. ಕೊನೆ ಕ್ಷಣದಲ್ಲಿ ಇದನ್ನ ಈ ಒಂದು ನಿಯಂತ್ರಣ ಮಂಡಳಿಯ ಸ್ಥಾನವನ್ನ ತಡೆ ಹಿಡಿಯಲಾಗಿತ್ತು. ಆ ಸಂದರ್ಭದಲ್ಲಿ ಸುಧಾಕರ್ ಕುಮಾರಸ್ವಾಮಿ ಅವರ ವಿರುದ್ಧ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಯಾಕೆ ತಡೆ ಹಿಡಿಯಲಾಗಿದೆ ಅನ್ನುವಂಥದ್ದು ಕೂಡ ಬಹಳಷ್ಟು ಚರ್ಚೆ ಆಗಿತ್ತು. ಉಳಿದಂತಹ ನಿಗಮ ಮಂಡಳಿಗಳಿಗೆ ಎಲ್ಲ ಅಧ್ಯಕ್ಷರ ನೇಮಕ ಮಾಡಲಾಗಿದೆ. ಪ್ರಮುಖವಾಗಿ ಬಿ ಡಿ ಆಗಿರ್ಬೋದು, ಇನ್ನಿತರ ನಿಗಮ ಮಂಡಳಿಗಳಿಗೆ ಎಲ್ಲರನ್ನೂ ಕೂಡ ನೇಮಕ ಮಾಡಲಾಗಿದೆ. ಆದರೆ ಯಾಕೆ ಸುಧಾಕರ್ಗೆ ಈಗ ಈ ಒಂದು ಸ್ಥಾನ ಸಿಗಲಿಲ್ಲ ಅನ್ನುವಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಸಾಕಷ್ಟು ಚರ್ಚೆ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗೋವಿಂದ. ಗೋವಿಂದ, ಡಾಕ್ಟರ್ ಸುಧಾಕರ್ಗೆ ಇದೊಂಥರ ನಿರಾಸೆ, ಹಾಗೆ ಅವರ ಒಂದು ಅಸಮಾಧಾನಕ್ಕೆ ಮತ್ತೊಂದು ಕಾರಣ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಯಾಕೆ ಅವರಿಗೆ ಈ ಒಂದು ನಿಗಮ ಮಂಡಳಿ ಸ್ಥಾನ ಲಭ್ಯವಾಗಲಿಲ್ಲ ಅಂತ ಹೇಳಿ? ಪ್ರಭು, ನಿರಾಶೆ ಅನ್ನೋದಕ್ಕಿಂತ ಒಂದು ನಿರೀಕ್ಷೆ ಮಟ್ಟದ ನಿರ್ಧಾರ ರಾಜ್ಯ ಸರ್ಕಾರದ್ದು ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಹಿಂದೆ ಏನೋ ಕಾಂಗ್ರೆಸ್ ನಾಯಕರು ನಿಗಮ ಮಂಡಳಿ ಹಂಚಿಕೆ ಮಾಡಿದ್ರು ಕೂಡ ಕೆಲವೊಂದು ನಿಗಮ ಮಂಡಳಿಯನ್ನ ಕುಮಾರಸ್ವಾಮಿ ತಡೆ ಹಿಡಿದಿದ್ರು. ಅದಕ್ಕೆ ಕೆಲವೊಂದು ತಾಂತ್ರಿಕ ಕಾರಣಗಳು ಕೊಟ್ಟಿದ್ರು. ತದ ಬಳಿಕ ಬಿ ಡಿ ಇರ್ಬೋದು, ಸೇರಿದಂತೆ ಕೆಲವೊಂದು ತಾಂತ್ರಿಕ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಇರ್ಬೋದು, ಅದಕ್ಕೆ ಅವರು ಸಹಿ ಮಾಡಿ ಆದೇಶ ಹೊರಿಸಿದ್ರು. ಆದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬರೋದಂದ್ರೆ ಇದೇ ಬೇರೆ ರೀತಿಯ ವಿಚಾರ. ಯಾಕಂದ್ರೆ ಕೆಲವೊಂದು ತಾಂತ್ರಿಕ ಕಾರಣ ಇದೆ. ಯಾಕಂದ್ರೆ ಅಲ್ಲಿ ಏನಾದ್ರೂ ಎಂ ಎಲ್ ಎಗಳು ಕೊಟ್ರೆ ಅದು ಬೇರೆ ರೀತಿಯ ತೀರ್ಮಾನ ತೆಗೆದುಕೊಳ್ತಾರೆ. ಅದಕ್ಕೆ ಆದಂತ ಕೆಲವೊಂದು ಶಿಷ್ಟಾಚಾರ ಇದೆ, ಕೆಲವೊಂದು ನಿರ್ಧಾರಗಳು ತೆಗೆದುಕೊಳ್ಬೇಕಾಗುತ್ತೆ. ನಿವೃತ್ತ ಐಎಎಸ್ ಅಧಿಕಾರಿ ನೇಮಕ ಮಾಡಿ ಆದೇಶ ಹೊರಡಿಸಿರುವಂತದ್ದು ಪ್ರಭು. ಧನ್ಯವಾದ ಗೋವಿಂದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.